ಶಂಕರ ಮಹದೇವ ಎಲ್ಲಿ ಹೋದ್ರು ಭಕ್ತರೆಲ್ಲ ರಾಧಮ್ಮ ನಿಂದ ಈ ಪವಾಡ ಎಲ್ಲ ನಾನೊಂದು ಚಿಕ್ಕ ಸುಳ್ಳು ಹೇಳಿದೆ ಪೂಜಾರಿ ಮಂಗಬಾಯಿ ಆಗ್ಬಿಟ್ರು ನೀನಿಗೆಲ್ಲ ಮಾಡ್ಬೋದೇನಮ್ಮ ರಾಧ ಇಷ್ಟೊಂದು ಜನ ತುಂಬಿರುವಾಗ ಅರ್ಚನೆ ಮಾಡ್ಸಕ್ಕೆ ಇವತ್ತೆಲ್ಲ ಕಾಯ್ಬೇಕಾಗತ್ತೆ ನಿಮ್ ತಟ್ಟೆ ಕಾಸು ಬೀಳಲಿಲ್ಲ ಅಂತ ಚಿಂತೆ ಮಾಡಬೇಡಿ ಅವರೆಲ್ಲ ಎಲ್ಲೋಗವ್ರೆ ಅಂತ ನಂಗೆ ಗೊತ್ತು ಅಲ್ಲೋಗಿ ಇನ್ನೊಂದು ಸುಳ್ಳು ಹೇಳ್ತೀನಿ ಮತ್ತದೇ ಜನ ಇಲ್ಲಿಗೆ ಬರ್ತಾರೆ ನಿಮ್ ತಟ್ಟೆನೂ ತುಂಬುತ್ತೆ ಯಾವರಿಗೂ ಕೋಪ ಬರಕ್ಕಿಲ್ಲ ತಗಳಿ ಅರ್ಚನೆ ಮಾಡಿ ಏನ್ರಪ್ಪ ಊರ್ ಜನ ಎಲ್ಲ ಜಮಾಯಿಸ್ಕೊಂಡು ಬಂದ್ಬಿಟ್ಟಿದಿರಲ್ಲ ಊರ್ಗೆ ಏನ್ ಕಾಲ್ರ ಬಂದ್ ಕುಂತೈತ ಇಲ್ಲ ಪ್ಲೇಗ್ ಬಂದ್ ಹೊತ್ಕೊಂಡು ಹೋಯ್ತಾ ಇರ್ನಲ್ಲ ಏನ್ಲ ಇರ್ಬತ್ರ ನಾವ್ ಬಂಗಾರಿನ ಕುದುರಿಸಿರೋ ಈಸ ಊರ್ನವ್ರಿಗೆ ಹೆಂಗ್ಲ ಗೊತ್ತಾಯ್ತು ಬಂಗಾರ ಬಂಗಾರ ಈ ವಲನ ನಮ್ ತಾತ ನಿಮ್ ತಾತಂಗ್ ಮಾರಿದ್ದು ಯಾರಿಲ್ಲ ಅಂದಿದ್ದು ಇದ್ರಲ್ಲಿ ಸಿಕ್ಕಿರೋ ಬಂಗಾರದ ಕೊಪ್ಪರಿಗೆ ಕೂಡ ನಮ್ಗೆ ಸೇರ್ಬೇಕಾಗಿದ್ದು ನಮ್ ಹೊಲದಾಗೆ ಕೊಪ್ಪರಿಗೆ ಬಂಗಾರ ಸಿಕ್ಕೈತಾ ನೋಡಿ ಗೌಡ್ರೆ ಪಂಚಾಯತಿ ಪ್ರೆಸಿಡೆಂಟ್ ಆಗಿರೋ ನೀವು ಈ ತರ ಸುಳ್ಳು ಹೇಳಬಾರ್ದು ಯಾವ ಸಾಕ್ ನಿಲ್ಸಯ್ಯ ಕಂಡೆವನೆ ಆಗ್ಲಿಂದಲೂ ಕೇಳ್ತಾನೆ ಅವನೇ ಕೊಪ್ಪರಿಗೆ ಅಣ್ಣ ಕೊಪ್ಪರಿಗೆ ಅಣ್ಣ ಅಂತ ಬಾಯಿಗೆ ಬಂದಂಗೆ ಉಪ್ಪರಿಗೆ ಬಿದ್ದವಾಗ ಮಾತಾಡ್ತಾವನೆ ಯಾವ ಯಾವ ಬಡ್ಡೆ ನೋಡ್ದ ಈಗ ತಾನೇ ದೇವಸ್ಥಾನದಲ್ಲಿ ಚಾಮಯಮ್ಮಗಳು ರಾಧ ಹೇಳಿದ್ಲು ಅವಳು ಹೇಳಿದ್ ಮಾತ ಅಷ್ಟೇ ಬಿಡು ಅವಳು ಹೇಳೋದೆಲ್ಲ ಬರೀ ಸುಳ್ಳು ಸುಳ್ಳೆ ಅಲ್ಲ ಹೋಗಿ ಹೋಗಿ ಅವಳು ಮಾತು ಕೇಳ್ಕೊಂಡ್ ಬಂದಿದ್ದೀರಲ್ಲ ರಾಧ ಹೇಳಿ ಸುಳ್ಳ ಇಲ್ಲ ನಿಜ ಅಂತ ಬರ್ಕೊಡ್ತೀನಿ ಬಾ ನನ್ನ ಮನೆಗೆ ಕ್ಯಾಮೆರಾ ನೋಡಯ್ಯ ಹೋಗ್ರಮ್ಮ ನೋಡ್ದೇನ್ಲ ನಾವ್ ಬಂಗಾರಿನ ಕುದುರಿಸಿರೋ ವಿಷ ಊರ್ನವ್ರಿಗೆ ಎಲ್ ಗೊತ್ತಾಗೋಯ್ತು ಅಂತ ಭಯ ಬಿದ್ದು ಬಿಟ್ಟಿದೆ ಅದಕ್ಕೆ ನಿಮ್ಗೆ ಕಮ್ಮಿ ಅನ್ನೋದು ನಾನ್ ತವೇ ತಿನ್ಬಿಟ್ಟು ನನಗೆ ಹೇಳಕ್ ಬರ್ತಾನೆ ಬದ್ದ ಅಂದ್ರೆ ಅಷ್ಟೇ